ಬಸ್ ನರೇಶ್ ಅವ್ರು ಮಾತಾಡೋದು, ಆಮೇಲೆ ನಾನು ಮಾತಾಡೋದು. ಎಲ್ರಿಗೂ ನಮಸ್ಕಾರ. ತುಂಬಾ ವರ್ಷದ ಮೇಲೆ ನಮ್ಮ ನನ್ನ ನಿಮ್ಮೆಲ್ಲರೂ ಭೇಟಿ. ನಾನು ನನ್ನ ಪರಿಚಯ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೂ ಕೆಲವು ವಿಷಯಗಳು ನಿಮ್ಮ ಹತ್ರ ಹಂಚ್ಕೋಬೇಕು. ನಾನು ಹುಟ್ಟಿದ್ದೆ, ನಾನು ಬೆಳೆದಿದ್ದೆ, ನಾನು ತಿಂದಿದ್ದೆ, ನಾನು ಹಾಕ್ಕೊಂಡಿದ್ದೆ ಎಲ್ಲ ನನಗೆ ಕನ್ನಡ ಚಿತ್ರರಂಗ ಕೊಟ್ಟಿದ್ದು. ಯಾಕೆಂದರೆ ನಮ್ಮ ತಂದೆ ಇಲ್ಲಿ ನಟರು, ಹಿರಿಯ ನಟರು. ಅವರು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸ್ಟಾರ್ಟ್ ಮಾಡಿದ ಕೆಲಸ, ನಾನು ಹುಟ್ಟಿದಾಗ ಅವರು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಆಗ ನಟನೆ ಪ್ರಾರಂಭ ಮಾಡ್ತಾಯಿದ್ರು. ಸೊ ನಾನು ಹುಟ್ಟಿದಾಗಿಂದ ನಾನು ಈ ಥರ ಇದ್ದೀನಿ ಅಂದರೆ ಅದಕ್ಕೆ ಕನ್ನಡ ಚಿತ್ರರಂಗ ಕಾರಣ. ಅಲ್ಲಿಂದನೇ ಸಂಪಾದನೆ ನಮಗೆ, ಅಲ್ಲಿಂದನೇ ನಾವು ಬೆಳೆದಿದ್ದು ಎಲ್ಲ. ನಮ್ಮ ಮನೆ ಕಟ್ಟಿರೋದು ಕನ್ನಡ ಚಿತ್ರರಂಗ ಕೊಟ್ಟಿರುವಂಥ ಹಣ. ನಾನು ಬೆಳೆದಿದ್ದ ವಾತಾವರಣನೂ ಅಷ್ಟೇ. ನಮ್ಮ ಮನೆಯಲ್ಲಿ ಎಲ್ಲ 100 ಡೇಸ್ ಶೀಲ್ಡ್ ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಯಾವ್ದಾದ್ರು ಎಲ್ಲ ಸಿನಿಮಾಗೂ ಒಂದೊಂದು ಸಿಲ್ವರ್ ಗ್ಲಾಸ್ ಕೊಡ್ತಾರೆ, ಅದರಲ್ಲೇ ನಾವು ಬೆಳಗ್ಗೆ ಕಾಫಿ ಕುಡಿಯೋದು. ಎಲ್ಲ ನಮ್ಮ ಮನೆಯಲ್ಲೆಲ್ಲರೂ ಎಲ್ಲ ಶೀಲ್ಡ್ಗಳಿದೆ ಮನೆಯಲ್ಲಿ. ದಾದಾಯಿಂದ ರವಿಚಂದ್ರನ್ ಅವ್ರದ್ದು, ಅಂಬರೀಷ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಅವನ್ನೆಲ್ಲ ನೋಡ್ಕೊಂಡು ನಾನು ಬೆಳೆದಿರೋದು. ಅವ್ರುಗಳು ಮೈಸೂರಲ್ಲಿ ಶೂಟಿಂಗ್ ಇದ್ರೆ ನಮ್ಮ ಮನೆಗೆ ಬರ್ತಾ ಇದ್ರು ಬ್ರೇಕ್ಫಾಸ್ಟ್ಗೋ ಲಂಚ್ಗೋ. ನಾನು ನಮ್ಮ ತಂದೆ ಹೋದ ಮೇಲೆ ಚಿತ್ರರಂಗಕ್ಕೆ ಬಂದೆ. ಅದು ಏನು ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ, ಆದರೆ ಅವರ ಆಸೆ ಅಂತ ಕಾಣುತ್ತೆ. ಅನಿವಾರ್ಯವಾಗೋ ಅಥವಾ ಅನಿರೀಕ್ಷಿತವಾಗೋ ನಾನು ಚಿತ್ರರಂಗಕ್ಕೆ ಬಂದೆ. ಅದರಿಂದ ನನಗೆ ಬಹಳ ಗಳಿಸ್ಕೊಂಡಿದ್ದೀನಿ. ನಾನು ಕನ್ನಡ ಚಿತ್ರರಂಗದಿಂದ ಬಹಳಷ್ಟು ಗಳಿಸ್ಕೊಂಡಿದ್ದೀನಿ. ನಾನು ಏನು ಮಾಡಿದ್ರು ಅದು ಕನ್ನಡ ಚಿತ್ರರಂಗದಿಂದನೇ ಮಾಡಿದ್ದೀನಿ. ಅದಕ್ಕೆ ನನಗೆ ಎಲ್ಲರ ಸಹಕಾರ ಇತ್ತು. ಎಲ್ಲ ನಾಯಕ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲ ನಾಯಕ ನಟಿಯರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ತುಂಬ ಜನ ಪೋಷಕ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ನಮ್ಮ ಮನೆಗೆ ಬಂದೇ ಇದ್ದಂಥ ಕಲಾವಿದರು ಯಾರೂ ಇಲ್ಲ, ಎಲ್ಲರೂ ನಮ್ಮ ಮೈಸೂರಿಗೆ ಈ ಶೂಟಿಂಗ್ ಆದರೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ. ಎಲ್ಲರ ಜೊತೆ ಒಡನಾಡಿಕೊಂಡು ಬೆಳೆದಿರೋಳು ನಾನು. ನನಗೆ ವಿದ್ಯಾಭ್ಯಾಸ ನಮ್ಮ ತಾಯಿ ಶಿಕ್ಷಕಿ ಅವ್ರು ನನಗೆ ಅವ್ರ ಕೈ ಮೀರಿ, ನಮ್ಮ ತಂದೆ ನಾವು ಚಿಕ್ಕವರಿದ್ದಾಗಲೇ ಹೋಗ್ಬಿಟ್ರು, ಕೈ ಮೀರಿ ನನಗೆ ನಮ್ಮಿಬ್ಬರಿಗೂ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ನನಗೆ ಆಲೋಚನೆ ಮಾಡುವಂಥ ಶಕ್ತಿ ಇದೆ, ನನಗೆ ಮನಸ್ಸು ತುಂಬ ದೊಡ್ಡದಾಗಿದೆ. ಚಿತ್ರರಂಗದವರು ನನ್ನನ್ನು ಚೆನ್ನಾಗಿ ಬೆಳೆಸಿದ್ದಾರೆ, ನನಗೆ ಏನೇನು ಬೇಕು ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ಕೆಲವು ಕೆಟ್ಟ ಇನ್ಸಿಡೆಂಟು, ಕೆಲವು ಕೆಟ್ಟ ಉದ್ದೇಶದಿಂದ ನನ್ನ ಮೇಲೆ ಮಾಡಿದಂಥ ಆರೋಪಗಳು, ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋದಕ್ಕೆ, ಅದರಿಂದ ಹೊರಗೆ ಬರೋದಕ್ಕೆ ನನಗೆ ತುಂಬ ಕಾಲ ಬೇಕಾಯಿತು. ಯಾಕೆಂದರೆ ಅದು ಒಂದು ಹೆಣ್ಮಗಳಾಗಿ ನೀವೆಲ್ಲರೂ ನನ್ನನ್ನು ನೋಡಿದ್ದೀರಾ. ಚಿಕ್ಕ ವಯಸ್ಸಿಂದ ನಾನು ಹಿಂದೆ ಬೆಳ್ಕೊ ಬಂದಿದ್ದೀನಿ, ನಾನು ಹೇಳಬೇಕಾಗಿಲ್ಲ. ಆದರೆ ನೀವೆಲ್ಲರೂ ನನ್ನನ್ನು ನೋಡಿರೋದ್ರಿಂದ ನನಗೆ ಹಣದ ಆಸೆ ಆಗಲಿ ಅಥವಾ ಇನ್ನೊಬ್ಬರನ್ನ ದೋಚಬೇಕು ಅನ್ನೋದಾಗಲಿ, ಇನ್ನೊಬ್ಬರ ದುಡ್ಡಿಂದ ನಾನು ಬದುಕಬೇಕು ಅನ್ನೋದಾಗಲಿ, ಯಾವ ಆಲೋಚನೆ ಆಗಲಿ, ಅಂಥ ಬುದ್ಧಿಯನ್ನು ನನ್ನ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿಲ್ಲ. ಹಾಗಾಗಿ ಅಂಥ ಬುದ್ಧಿ ನಾನು ಇಟ್ಕೊಂಡಿಲ್ಲ. ನನಗೆ ಸ್ವಂತ ಬುದ್ಧಿ ಇದೆ, ನನಗೇನು ಮಾಡಬೇಕು ಅಂತ ನನಗೂ ಅರಿವಿದೆ. ಹಾಗಾಗಿ ಆ ಆರೋಪಗಳೆಲ್ಲ ಇದು ನಾನು ಈ ಮತ್ತೆ ಮದುವೆ ಬಗ್ಗೆ ಮಾತಾಡಬೇಕಿದ್ದೀನಿ, ಇದೆಲ್ಲ ನಾನು ಮಾತಾಡಬಾರ್ದು. ಆದರೂ ನಿಮ್ಮನ್ನೆಲ್ಲ ನಾನು ಈ ಸತಿ ಈಗ ಭೇಟಿಯಾಗ್ತಿರೋದ್ರಿಂದ ಈ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು. ಈ ಮೂಲಕ ಕನ್ನಡ ಜನರಿಗೆ ನಾನು ನನಗೇನು ಅನಿಸ್ತಾ ಇದೆ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡು ಈ ಎರಡು ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಕನ್ನಡ ಚಿತ್ರರಂಗದಿಂದ ನಾನು ಪಡ್ಕೊಂಡಂಥ ಇನ್ನೂ ಕೆಲವು ವಿಷಯಗಳೇನೆಂದರೆ, ಇಲ್ಲಿಂದ ನನ್ನನ್ನು ಇದು ಇವಳು ಒಳ್ಳೆ ನಟಿ ಅಂತ ತೆಲುಗು ಇಂಡಸ್ಟ್ರಿಯವ್ರು ನನ್ನನ್ನು ಕರೆದ್ರು. ಅಲ್ಲೂ ನನ್ನನ್ನೇ ಇದು ಮಾಡಲಿಲ್ಲ ಅವರು, ಕನ್ನಡದವಳು ಅಂತ ನನ್ನನ್ನು ಯಾರೂ ಭೇದ ಭಾವ ಮಾಡಲಿಲ್ಲ. ಅವರಲ್ಲಿ ನನ್ನನ್ನು ಒಬ್ಬಳು ಮಾಡಿಸ್ಕೊಂಡ್ರು. ನಾನು ತೆಲುಗು ನಟಿ ಆಗಿಬಿಟ್ಟೆ, ಯಾರು ನನ್ನನ್ನು ಬೇರೆ ಭಾಷೆಯಿಂದ ಬಂದವಳು ಇವಳು ಕನ್ನಡದವಳು ಅಂತ ನಡೆಸ್ಕೊಂಡು, ಒಂದು ದಿನ ನನಗೆ ಒಂದು ಘಟನೆಯೂ ನೆನಪಿಲ್ಲ ಆ ಥರದ್ದು, ಯಾರು ನನ್ನ ಜೊತೆ ಬಿಹೇವ್ ಮಾಡಲಿಲ್ಲ. ಹಾಗೆ ನಾನು ನನ್ನ ಪ್ರತಿದಿನ 30 ಡೇಸ್ ನಾನು ವರ್ಕಿಂಗ್, 30 ಡೇಸ್ ಕೆಲಸ ಮಾಡಿದ್ದೀನಿ, ಅಷ್ಟು ಸಂಪಾದನೆಯೂ ಮಾಡಿದ್ದೀನಿ. ಅದು ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಆಗುತ್ತೆ. ಒಂದು ಹೆಣ್ಮಗಳಾಗಲಿ ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಆಗುತ್ತೆ. ಹಾಗೆ ಎಲ್ಲರ ಆಶೀರ್ವಾದವೂ ನನ್ನ ಮೇಲಿದೆ. ಇಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಆರ್ಟಿಸ್ಟು ನನಗೆ ಇಲ್ಲಿಂದ ಆಶೀರ್ವಾದ ಮಾಡಿದ್ದೀರಿ. ಪ್ರತಿಯೊಬ್ಬ ತುಂಬ ಜನ ಕಲಾವಿದರು ನನಗೆ ಫೋನ್ ಮಾಡಿ, ನೀನು ಅಲ್ಲಿ ಬ್ಯುಸಿ ಆಗಿದೆಯಾ, ನಮಗೆ ಸಂತೋಷ ಆಗುತ್ತೆ, ನಮ್ಗೆ ಹೆಮ್ಮೆ ಆಗುತ್ತೆ, ಕನ್ನಡ ನಟಿ ಒಬ್ಬಳು ತೆಲುಗಲ್ಲಿ ಅಷ್ಟೊಂದು ಸಿನಿಮಾಗಳನ್ನು ಮಾಡ್ತಿದ್ದಾಳೆ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ ಅಂತ ಹೇಳಿರೋ ಸಂದರ್ಭಗಳು ತುಂಬ ಇದೆ.
ಹಾಗಾಗಿ ಅವರೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ.